ಸ್ನೇಹಿತರೆ ಹಾಗೂ ಆರನೇ ತರಗತಿಯಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 2022ನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಪಠ್ಯಪುಸ್ತಕದ ಪದ್ಯವಾದ ಕಂಬಳಿ ಹುಳು ಮತ್ತು ಚಿಟ್ಟೆ ಈ ಘಟಕದ ಕವಿಯ ಪರಿಚಯವನ್ನು ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಕಂಬಳಿ ಹುಳು ಮತ್ತು ಚಿಟ್ಟೆ ಘಟಕದ ಕವಿಯ ಪರಿಚಯವನ್ನು ತಿಳ್ಕೊಳ್ಳೋಣ. ಕಂಬಳಿ ಹುಳು ಮತ್ತು ಚಿಟ್ಟೆ ಈ ಗದ್ಯ ಭಾಗವನ್ನು ಬರೆದಂಥವರು ಎನ್ ಶ್ರೀನಿವಾಸರವರು. ಇವರು 1935 ಆಗಸ್ಟ್ 15ರಂದು ಹುಟ್ಟಿದರು. ಇವರು 2020 ಏಪ್ರಿಲ್ 11ರಂದು ಮರಣ ಹೊಂದಿದರು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ನೊಣಬೂರು ಎಂಬ ಗ್ರಾಮದವರು. ತಂದೆ ವೆಂಕಟೇಶ ಉಡುಪ್ ಮತ್ತು ತಾಯಿ ಮಹಾಲಕ್ಷ್ಮಮ್ಮ ಉಡುಪರು. ಶಿವಮೊಗ್ಗ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯ ಬಳಿಕ ಬೆಂಗಳೂರಿನಲ್ಲಿ ನೆಲೆಸಿದರು. ಕವಿತೆ, ಅನುವಾದ, ಮಕ್ಕಳ ಸಾಹಿತ್ಯ, ಅಂಕನ ಬರಹ ಹೀಗೆ ಅನೇಕ ಪ್ರಕಾರಗಳಲ್ಲಿ ಬರವಣಿಗೆಯನ್ನು ಮಾಡಿರುವರು. ಕನ್ನಡ ನಾಡಿನ ಕುಸುಮರಿ, ಕುಂಭಕರ್ಣನ ನಿದ್ದೆ, ಪಾಪು ಪದ್ಯಗಳು, ಗುಬ್ಬಜ್ಜಿಯ ಗೊರಕೆ, ಹಿಡಿಂಬನ ತೋಟ ಇವು ಮಕ್ಕಳಿಗಾಗಿ ಪ್ರಕಟವಾಗಿರ್ತಕ್ಕಂಥ ಅವರ ಕೆಲವು ಕೃತಿಗಳು. ಅವರು ಸಾಹಿತ್ಯ ಕೃಷಿಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಾಂತಾವರ ಕನ್ನಡ ಸಂಘದ ವಾರ್ಷಿಕ ಗೌರವ ಪ್ರಶಸ್ತಿ, ಶಿವಮೊಗ್ಗೆಯ ಕರ್ನಾಟಕ ಸಂಘದ ಶಿವರಾಮ್ ಕಾರಂತ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನ ಕರಾವರ್ಣಿ ದತ್ತಿ ಪ್ರಶಸ್ತಿ ಹೀಗೆ ಒಳಗೊಂಡಂತೆ ಅನೇಕ ಪ್ರಶಸ್ತಿಯನ್ನು ಸ್ನೇಹಿತರಿಗೆ ಲಭಿಸಿವೆ. ಇನ್ನು ಮುಂದೆ ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅಭ್ಯಾಸದಲ್ಲಿ ಬರುವ ಮೇನ್ ಪ್ರಶ್ನೆ ಸಂಖ್ಯೆ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಂಬಳಿ ಹುಳು ಅಳುತ್ತಾ ತನ್ನಮ್ಮನಲ್ಲಿ ಏನು ಹೇಳಿತು? ಕಂಬಳಿ ಹುಳು ಅಳುತ್ತಾ ತನ್ನಮ್ಮನಲ್ಲಿ ಏನು ಹೇಳಿತು ಅಂದಾಗ, ಕಂಬಳಿ ಹುಳು ತನ್ನಮ್ಮನಿಗೆ, ಅಮ್ಮ ತಾಯಿ ಚಿಟ್ಟೆ, ಎಷ್ಟು ಚೆಂದ ನೀನು ಇದ್ದೀಯಾ, ಆದರೆ ನನಗೇಕೆ ಇಷ್ಟು ಕೆಟ್ಟ ರೂಪವನ್ನು ಕೊಟ್ಟೆ ಎಂದು ಹೇಳಿತು. ಕಂಬಳಿ ಹುಳ ಹೇಗಿದೆ ವಿವರಿಸಿ. ಕಪ್ಪಾದ ಮೈ, ಅದರ ಮೇಲೆ ಮುಳ್ಳಿನಂತೆ ಬೆಳೆದ ರೋಮಗಳು, ಕೂದಲುಗಳು ಅಂತ ಕರೆಯಲಾಗ್ತದೆ. ಎಣಿಸಲು ಅದಷ್ಟೋ ಕಾಲುಗಳು ಹೀಗಿವೆ ಕಂಬಳಿ ಹುಳಿನ ರೂಪ. ಮೂರನೇ ಪ್ರಶ್ನೆ, ಕಂಬಳಿ ಹುಳುವಿನ ಮೀಸೆ ಹೇಗಿದೆ? ಕಂಬಳಿ ಹುಳುವಿನ ಮೀಸೆ ಪೊರಕೆಯಂತಿದೆ. ಕಂಬಳಿ ಹುಳುವಿನ ಆಸೆ ಏನು? ಕಂಬಳಿ ಹುಳುವಿನ ಚಿಟ್ಟೆಯಂತೆ ತೆಳುವಾದ ರೆಕ್ಕೆಯನ್ನು ಪಡೆದು ಮೇಲಕ್ಕೆ ಹಾರುವ ಆಸೆ. ಐದನೇ ಪ್ರಶ್ನೆ, ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ಏನುತ್ತರ ಕೊಟ್ಟಿತು? ಆತುರ ಪಡಬೇಡ ತಾಳಿಕೋ, ರೋಮ ಅಂದರೆ ಕೂದಲು ಉದುರಿ ಚಲುವಾದ ಕೆಕ್ಕೆ ಮೂಡುವುದು, ಏರುವ ಪ್ರಯತ್ನ ಮಾಡು, ಎಲ್ಲವೂ ಸಾಧ್ಯವಾಗುವುದು ಎಂದು ಅಮ್ಮ ಚಿಟ್ಟೆ ಕಂಬಳಿ ಹುಳುವಿಗೆ ಉತ್ತರವನ್ನು ಕೊಟ್ಟಿತು. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 2, ಬೆಟ್ಟ ಸ್ಥಳಗಳನ್ನು ತುಂಬಿರಿ. ಅದರಲ್ಲಿ ಮೊದಲನೇ ಬೆಟ್ಟ ಸ್ಥಳ, ದಪ್ಪಗಿರುವ ಮೈ ಅದರ ಮೇಲೆ ಮುಳ್ಳಂತೆ ಬೆಳೆದ ರೋಮ. ಎರಡನೇ ಬೆಟ್ಟ ಸ್ಥಳ, ನಿನ್ನ ಹಾಗೆ ಡ್ಯಾಶ್ ಪಡೆದು ಮೇಲಕ್ಕೆ ಹಾರಲಾಸೆ. ನಿನ್ನ ಹಾಗೆ ತಿಳು ರೆಕ್ಕೆ ಪಡೆದು ಮೇಲಕ್ಕೆ ಹಾರಲಾಸೆ. ಮೇಲಕ್ಕಿರುವ ಡ್ಯಾಶ್ ಮಾಡು, ಎಲ್ಲವೂ ಸಾಧ್ಯ ಮಗು. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 3, ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಕಪ್ಪಗೆ ಪ್ಲಸ್ ಇರುವ ಕಪ್ಪಗಿರುವ
ಕಣ್ಣೆರಡು, ಕಣ್ಣು ಪ್ಲಸ್ ಎರಡು ಕಣ್ಣೆರಡು. ಹಾರಲಾಸೆ, ಹಾರಲು ಪ್ಲಸ್ ಆಸೆ ಹಾರಲಾಸೆ. ಹಂಬಲವಿರಬೇಕು, ಹಂಬಲ ಪ್ಲಸ್ ಇರಬೇಕು ಹಂಬಲಿರಬೇಕು. ಮೇಲಕ್ಕೇರುವ, ಮೇಲಕ್ಕೆ ಪ್ಲಸ್ ಏರುವ ಮೇಲಕ್ಕೇರುವ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಚಿಟ್ಟೆ ಹೇಳಿತು ಹಂಬಲವಿರಬೇಕು. ಇಲ್ಲಿ ನೋಡಿ, ಚಿಟ್ಟೆ ಹೇಳಿತು ಆತುರ ಬೇಡ ತಾಳಿಕೊಳ್ಳಬೇಕು. ರೋಮ ಉದುರಿ ಚೇಲುರೆಕ್ಕೆ ಮೂಡುವುದು ಹಂಬಲವಿರಬೇಕು. ಮೇಲಕ್ಕೇರುವ ಪ್ರಯತ್ನ ಮಾಡು ಎಲ್ಲವೂ ಸಾಧ್ಯ ಮಗು. ಅಳುತ್ತ ಕುಳಿತರೆ ಏನಾಗುವುದು ಎಲ್ಲಿ ಕೊಂಚ ನಗು. ಇಷ್ಟು ಕಂಬಳ ಹುಳು ಮತ್ತು ಚಿಟ್ಟೆ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು, ಕವಿಯ ಪರಿಚಯ ಮತ್ತು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಇದೇ ರೀತಿಯಾಗಿ 6ನೇ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅಂತ ನಿಮಗೆ ನೋಟಿಫೈ ಆಗುವ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ, ಥ್ಯಾಂಕ್ ಯು ಟು ಆ್ಯಂಡ್ ಆಲ್.